ಮೊದಲ 3 ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಡೈರಿ ಪ್ರಾಡಕ್ಟ್ಸು, ಹಾಲು, ಮೊಸರು ಇದನ್ನೆಲ್ಲ ನಾವು ಎಷ್ಟು ತಿಂತೀವೋ ಅಷ್ಟೂ ಒಳ್ಳೆಯದು. ಕ್ಯಾಲ್ಶಿಯಂ ರಿಚ್ ಇರೋದ್ರಿಂದ ಬೋನ್ಸ್ ಡೆವಲಪ್ಮೆಂಟಿಗೆ ತುಂಬಾ ಸಹಾಯ ಆಗುತ್ತೆ. ಸೊ ಹಾಗಾಗಿ ಹಾಲು ಮೊಸರು ಸಾಕಷ್ಟು ತಿಂದರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಮೊಟ್ಟೆ. ಮೊಟ್ಟೆನಲ್ಲಿ ತುಂಬಾ ವಿಟಮಿನ್ಸ್ ರಿಚ್ ಇರುತ್ತೆ. ವಿಟಮಿನ್ B6, ವಿಟಮಿನ್ B12, ತುಂಬಾ ಪ್ರೋಟೀನ್ಸ್, ವೈಟಮಿನ್ಸ್ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೆ. ನಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಡು ರಿಚ್ಚಾಗಿ ಸಿಗೋದು ಫಿಶಲ್ಲಿ. ಸೊ ಫಿಶನ್ನು ಕೂಡ ನಾವು ಫಸ್ಟ್ 3 ಮಂತ್ಸ್ ಪ್ರೆಗ್ನೆನ್ಸಿಲಿ ತೊಗೋಬೋದು. ಇನ್ನು ಫ್ರೂಟ್ಸು, ಫ್ರೂಟ್ಸ್ನ ಎಷ್ಟು ತಿಂತೀವೋ ಅಷ್ಟೂ ಒಳ್ಳೆಯದು. ಬಾಳೆಹಣ್ಣು, ಕಿವಿ, ಆ್ಯಪಲ್ಲು, ಪೊಮೊಗ್ರಾನೇಟು, ಸ್ಟ್ರಾಬೆರಿ, ಸಪೋಟೊ, ಆರೆಂಜ್, ಸೀಬೆಹಣ್ಣು ಇದೆಲ್ಲ ತುಂಬಾ ಒಳ್ಳೆಯದು. ಎಷ್ಟು ತಿಂತೀವೋ ಅಷ್ಟೂ ಒಳ್ಳೆಯದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಯಾವ ಫುಡ್ಸ್ನ ನಾವು ಫಸ್ಟ್ 3 ಮಂತ್ಸ್ ಪ್ರೆಗ್ನೆನ್ಸಿಲಿ ತಿನ್ನಬಾರ್ದು ಅಂತ. ಪಪ್ಪಾಯ ಅಂದರೆ ಪೂರ್ತಿ ಹಣ್ಣಾಗಿರಲ್ವಲ್ಲ, ಅಂಥ ಪಪ್ಪಾಯನಂತೂ ತಿನ್ನಲೇಬಾರ್ದು. ಪೈನಾಪಲ್ಲು, ಪೈನಾಪಲ್ಲು ಅಷ್ಟೇ, ಪೈನಾಪಲ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬಾರ್ದು. ಬಿಳಿ ಎಳ್ಳು, ಕಪ್ಪು ಎಳ್ಳು ತುಂಬಾ ಹಿಟ್ಟು, ಸಿಕ್ಕಾಪಟ್ಟೆ ಹಿಟ್ಟು, ಇದನ್ನು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬಾರ್ದು. ತರಕಾರಿಲಿ ನೋಡೋದಾದರೆ ಬದನೆಕಾಯಿ, ಹಾಗಲಕಾಯಿ, ಆಲೂಗಡ್ಡೆ ಇಂಥದನ್ನೆಲ್ಲ ಈ ತರಕಾರಿಗಳನ್ನು ತಿನ್ನಬಾರ್ದು. ಮತ್ತು ತುಂಬ ಓವರ್ ಸ್ಪೈಸಿ ಫುಡ್ಡು, ಮತ್ತು ಪ್ರೊಸೆಸ್ಡ್ ಪ್ಯಾಕೇಜಿಂಗ್ ಪ್ರೊಸೆಸ್ಡ್ ಫುಡ್ ಲೈಕ್ ಜ್ಯೂಸಸ್ಸು, ಅದನ್ನು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬಾರ್ದು.